ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಹಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಭಜೇತಾವತ್ರಯಾಪಹಂ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯರ ಒಂದು ಪೂರ್ಣಾನುಗ್ರಹದ ಫಲವಾಗಿ ಇಂದು ಸೂತ್ರಭಾಷ್ಯದ ಮೊದಲನೇ ಅಧ್ಯಾಯದ ಮೂರನೇ ಪಾದದ 13ನೇ ಅಧಿಕರಣವಾದ ಸುಷುಪ್ತಿ ಅಧಿಕರಣದ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಅನುವಾದ ರೂಪದಲ್ಲಿ ಯಥಾಶಕ್ತಿ ಮಾಡೋಣ. ನೋಡಿ, ಈ ಅಧಿಕರಣದಲ್ಲಿ ಬರುವ ಮುಖ್ಯ ಒಂದು ಪೂರ್ವಪಕ್ಷ ಅಂದರೆ, ಅವರು ನಾವು ಹಿಂದೆ ಅಕ್ಷರಾಧಿಕರಣದಲ್ಲಿ ಏನು ಹೇಳಿದ್ವಿ, ಅಂಗದಂ ಅರಸಂ ಅಂತ ಹೇಳಿ ಪರಮಾತ್ಮನಿಗೆ ಅಸಂಗ ಅಂತ ಏನು ಹೇಳಿದ್ವಿ, ಅದನ್ನು ಇಲ್ಲಿ ಆಕ್ಷೇಪವನ್ನು ಮಾಡ್ತಿದ್ದಾರೆ. ಕಾರಣ ಅವರು ಹೇಳೋದು ಈ ಅಸಂಗ ಅನ್ನೋದು ಪರಮಾತ್ಮನಿಗಲ್ಲ, ಹೇಳೋದು ಜೀವನಿಗೆ ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ ಅವರು ಆ ಒಂದು ಬೃಹದಾರಣ್ಯಕದ ಒಂದು ವಾಕ್ಯವನ್ನು ಇಲ್ಲಿ ಪ್ರಮಾಣವನ್ನಾಗಿ ತಗೋತಾರೆ. ಅದರಲ್ಲಿ ಹೀಗೆ ಹೇಳಿದೆ, ಸ ಯತ್ತತ್ರ ಕಿಂಚಿತ್ ಪಶ್ಯತಿ ತನ್ವಾಗತಃ ತೇನ ಭವತಿ ಅಸಂಗ್ಯೋಹ್ಯಯಂ ಪುರುಷ ಇತಿ ಸ್ವಪ್ನಾದಿದೃಷ್ಟು ಪ್ರತೀಯತೆ ಸ ಚ ಜೀವ ಪ್ರಸಿದ್ಧೇಹಿ ಇತಿ ಅಥೋ ವ್ಯಕ್ತಿ ಅಂತೆ. ಅಂದರೆ ಅವರು ಹೇಳೋದು ಇಲ್ಲಿ ಅಸಂಗತ್ವವನ್ನು ಏನು ಹೇಳಿದೆ, ಸ ಯತ್ತತ್ರ ಆ ಬೃಹದಾರಣ್ಯಕ ವಾಕ್ಯದಲ್ಲಿ ಸ್ವಪ್ನ ಕಾಣುವವನಿಗೆ ಹೇಳಲಾಗಿದೆ ಅಂತ ಹೇಳಿದೆ. ಸ್ವಪ್ನ ಕಾಣುವುದು ಅಂದರೆ ಜೀವ, ಹೀಗಾಗಿ ಅವನೇ ಅಸಂಗ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಅವರು ಒಂದು ಪರಾಮರ್ಶೆಯನ್ನು ಕೊಡ್ತಾರೆ, ನೋಡಿ ಸ್ವಪ್ನ ಅನ್ನುವುದು ಹೇಗೆ ಬೀಳುತ್ತೆ ಅಂದರೆ, ಜೀವಿಗೆ ತನ್ನ ಪೂರ್ವ ಕರ್ಮಾನುಗುಣವಾಗಿ ಸ್ವಪ್ನ ಕಾಣುವುದು, ಅವನ ಕರ್ಮಾನುಸಾರವಾಗಿ ಅವನಿಗೆ ಸ್ವಪ್ನಗಳು ಕಾಣುತ್ತೆ. ಹೀ ಅಂದರೆ ಕರ್ಮದ ಫಲವಾಯಿತು ಅಲ್ಲಿಗೆ. ಸ್ವಪ್ನ ಅನ್ನೋದು ಕರ್ಮಾನುಗುಣವಾಗಿ ಸ್ವಪ್ನ ಬರುತ್ತೆ ಅಂತ ಹೇಳಿರುವಾಗ ಸ್ವಪ್ನ ಅನ್ನೋದು ಕರ್ಮಗಳಿಗೆ ಫಲ ಅಂತ ಆಯಿತು. ಆದರೆ ಇದು ಪರಮಾತ್ಮನಿಗೆ ಒಪ್ಪುವಂಥದ್ದಲ್ಲ, ಕಾರಣ ಅವನಿಗೆ ಕರ್ಮದ ಫಲವೇ ಇಲ್ಲ. ಹೀಗಾಗಿ ಇದು ಜೀವನನ್ನೇ ಇಲ್ಲಿ ಹೇಳ್ತಾ ಇರೋದು ಅಸಂಗ ಅಂತ ಹೇಳಿ. ಅಸಂಗ ಅಂತ ಹೇಳಿ ಆ ಅಸಂಗಕ್ಕೆ ಈ ಸ್ವಪ್ನ ಕಾಣುವವನಿಗೆ ಅದನ್ನು ಹೇಳಿರೋದ್ರಿಂದ ಆ ಅಸಂಗ ಅನ್ನೋದು ಜೀವನೇ ಹೊರತು ಪರಮಾತ್ಮನಲ್ಲ, ವಿಷ್ಣುವಲ್ಲ ಅಂತ ಹೇಳಿದೆ. ಅದಕ್ಕೆ ಉತ್ತರ ರೂಪವಾಗಿ ಹೊರಟಿರುವಂಥದ್ದೇ ಈ ಸುಷುಪ್ತಿ ಅಧಿಕರಣ. ಅದರ ಸೂತ್ರ ಓಂ ಸುಷುಪ್ತಿ ಉತ್ಕ್ರಾಂತ್ಯೋಹೋ ಭೇದೇನಾ ಅಂತ ಹೇಳಿದ್ದಾರೆ. ಅಂದರೆ ಆಚಾರ್ಯರಿಗೆ ಕೇಳ್ತಾರೆ, ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂ ಕಿಂಚನ ವೇದನಾಂತರಂ ಪ್ರಾಜ್ಞೇನಾತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ಇದೆ ಭೇದ ವ್ಯಪದೇಶಾತ್ ನ ಜೀವ ಪರ ಏವಾಸಂಗ ಸ್ವಪ್ನಾದಿದೃಷ್ಟತ್ವಂ ಚ ಸರ್ವಜ್ಞತ್ವಾತ್ ತಸ್ಯೈವ ಯುಜ್ಯತೆ ಅಂತ ಹೇಳಿದ್ರು. ಅಂದರೆ ನೋಡಿ, ಅಲ್ಲಿ ಹೇಳ್ತಾರೆ ಜೀವ ಏನಿದ್ದಾನೆ ಅವನಿಗೂ ಈಶ್ವರಿಗೂ ಭೇದವೇ ಇಲ್ಲಿ ಹೇಳಿದೆ. ಕಾರಣ ಪೂರ್ವಪಕ್ಷದಲ್ಲಿ ಅವರೇನು ಅಸಂಗ ಅಂತಂದರೆ ಜೀವ ಅಂತ ಹೇಳ್ತಾರೆ, ಮತ್ತು ಹಾಗೆ ಜೀವ ಅಂತ ಹೇಳಿಬಿಟ್ಟು ಅಲ್ಲಿ ಇನ್ನೂ ಒಂದು ಅಂಶವನ್ನು ಅವರು ಹೇಳ್ತಾರೆ, ಅಂದರೆ ಜೀವ ಪ್ರತಿಪಾದಕ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಪ್ನವನ್ನು ಕಾಣುವವನ ಪ್ರಸ್ತಾಪ ಇದೆ. ತನ್ನ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಅವನ ಸ್ವಪ್ನವನ್ನು ಕಾಣ್ತಾನೆ, ಆದ್ದರಿಂದ ಇಲ್ಲಿ ಜೀವನೇ ಪ್ರತಿಪಾದ್ಯ. ಮತ್ತು ಪುಣ್ಯಪಾಪಗಳಿಂದ ಸಂಸೃಷ್ಟನಾದರೂ ಅವನಿಗೆ ಬ್ರಹ್ಮನಿಗೆ ಅಭೇದ ಇರೋದ್ರಿಂದ ಬ್ರಹ್ಮರೂಪದಿಂದ ಅವನು ಅಸಂಗನಾಗಿದ್ದಾನೆ, ಆದ್ದರಿಂದ ಜೀವನೇ ಸ್ವಪ್ನ ದೃಷ್ಟವಾಗಿ ವಾಕ್ಯ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಅಂದರೆ ಅವನೇ ಬ್ರಹ್ಮ ಅಂತ ಹೇಳಿರೋದ್ರಿಂದ ಇಲ್ಲಿ ಅಸಂಗ ಅನ್ನೋದು ಒಪ್ಪತ್ತೆ ಅವನಿಗೆ, ಏಕೆಂದರೆ ಅವನು ಪುಣ್ಯಪಾಪಗಳನ್ನು ಲೇಪನ ಇರೋದ್ರಿಂದ ಅವನು ಬ್ರಹ್ಮನಿಂದ ಅಸಂಗನಾಗಿದ್ದಾನೆ ಒಬ್ಬನೇ ಆದರೂ ಅಂತ ಹೇಳೋದ್ರಿಂದ ಇಲ್ಲಿ ಅದಕ್ಕೆ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ, ಇಲ್ಲಿ ಜೀವೇಶ್ವರರಿಗೆ ಅಭೇದವನ್ನು ಹೇಳಿಲ್ಲ, ಭೇದವನ್ನೇ ಹೇಳಿದೆ ಅಂತಂತಾರೆ. ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಸುಷುಪ್ತಿಯವಸ್ಥೆಯಲ್ಲಿ ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತ ಅಂತ ಪರಮಾತ್ಮನ ಸಂಬಂಧವನ್ನು ಜೀವಾತ್ಮನಿಗೆ ಹೇಳಿದ್ದೆ. ಅಂದರೆ ಮನುಷ್ಯ ಮಲಗಿದ್ದಾಗ ಏನು ಸುಷುಪ್ತಾವಸ್ಥೆ ಇರುತ್ತೆ, ಒಂದು ಅವಸ್ಥೆ ಅದು ಸ್ವಪ್ನಾವಸ್ಥೆ ಇದ್ದಂಗೆ ಸುಷುಪ್ತ ಅವಸ್ಥೆ ಏನಿರುತ್ತೆ ಅಲ್ಲಿ ಪ್ರಾಜ್ಞನಾಮಕ ಭಗವಂತನ ದರ್ಶನವಾಗಿ ಅವನೊಂದಿಗೆ ಸಂಬಂಧವನ್ನು ಹೇಳಿದೆ. ಮತ್ತು ಈ ಜೀವ ದೇಹವನ್ನು ಬಿಟ್ಟು ಹೊರಡುವಾಗಲೂ ಕೂಡ
ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಅಂತ ಹೇಳಿದೆ. ಅಂದರೆ ಪ್ರಾಜ್ಞನಾಮಕ ಪರಮಾತ್ಮನನ್ನು ಹೊತ್ತು ಈ ಜೀವ ದೇಹದಿಂದ ಹೊರ ನಡೀತಾನೆ ಅಂತ ಹೇಳಿದೆ. ನೋಡಿ, ಅಲ್ಲಿ ಹೇಳಿರೋದು ಜೀವನು ಪ್ರಾಜ್ಞನಾಮಕ ಪರಮಾತ್ಮನನ್ನು ಹೊತ್ತು ಹೊರ ನಡೆಯುತ್ತಾನೆ ಅಂತ ಹೇಳಿದೆ. ಅಂದರೆ ಅಲ್ಲಿ ಒಂದು ಆಧಾರ ಆಧೇಯ ಭಾವವನ್ನು ಹೇಳಿದೆ. ಒಬ್ಬನ ಹೊರನು ಇನ್ನೊಬ್ಬ ಹೊರಿಸಿಕೊಳ್ಳುವವನು ಹೇಳಿದಿರೋದ್ರಿಂದ ಜೀವನು ಪರಮಾತ್ಮನನ್ನು ಪ್ರಾಜ್ಞಾಮಕ ಪರಮಾತ್ಮನನ್ನು ಹೊತ್ತು ಹೊರ ನಡೆಯುತ್ತಾನೆ ಅಂತ ಹೇಳಿದೆ. ಹಂಗಂದ ಮೇಲೆ ಜೀವ ಪರಮಾತ್ಮನನ್ನು ಹೊತ್ತಿದ್ದಾನೆ ಅಂತ ಹೇಳಿದಾಗ ಜೀವ ಪರಮಾತ್ಮ ಬೇರೆ ಅನ್ನೋದು ಭೇದವೇ ಆಯಿತು. ಹೀಗಾಗಿ ಅಲ್ಲಿ ಐಕ್ಯವನ್ನು ಹೇಳಿದ ಅಲ್ಲಿ ಹೇಳಿರೋದು ಭೇದವನ್ನೇ. ಹೀಗಾಗಿ ಅಸಂಗ ಅಂತಂದರೆ ಅವನು ಬ್ರಹ್ಮನಿಂದ ಬ್ರಹ್ಮರೂಪದಿಂದ ಅಸಂಗ ಅಂತ ಹೇಳಿರೋದಲ್ಲ, ಅದು ಅಸಂಗ ಅಂದರೆ ವಿಷ್ಣುವನ್ನೇ ಹೇಳಿರೋದು ಅಂತ. ಮತ್ತು ಸ್ವಪ್ನದೃಷ್ಟತ್ವ ಇದೆಯಲ್ಲ, ಸ್ವಪ್ನ ಕಾಣುವುದು ಅಂತ ಹೇಳಿ, ಅದು ಜೀವನಿಗೆ ಸಂಬಂಧಪಟ್ಟಿದ್ದಲ್ವಾ ಅಂತ ಪೂರ್ವಪಕ್ಷಕಾರ ಏನು ಹೇಳಿದರು ಅದಕ್ಕೆ ಹೇಳ್ತಾರೆ, ಈ ಸ್ವಪ್ನದೃಷ್ಟವಾಗಿ ಅಂತ ಏನು ಹೇಳಿದೆ ಅದು ಪರಮಾತ್ಮನಿಗೆ ಹೇಳಿರೋದು. ಯಾಕೆ ಅಂದರೆ ಪರಮಾತ್ಮ ಸರ್ವಜ್ಞ, ಪರಮಾತ್ಮ ಸರ್ವಜ್ಞನಾದ ಮೇಲೆ ನಿರ್ಲಿಪ್ತವಾಗಿ ಅವನು ಜೀವನ ಸ್ವಪ್ನ ವಸ್ತುಗಳನ್ನು ನೋಡುವುದರಲ್ಲಿ ಬಾಧಕ ಏನಿಲ್ಲ, ಹೀಗಾಗಿ ಇದು ಸಾವಕಾಶವಾಗಿಬಿಡುತ್ತೆ. ಆದರೆ ಪರಮಾತ್ಮನಲ್ಲಿ ಏನು ಹೇಳಿದೆ ಅದು ನಿರ್ವಕಾಶ ಲಿಂಗವಾಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಈ ಸುಷುಪ್ತಿಯಲ್ಲಿ ಬರುವುದು ಜೀವನಲ್ಲ ಅಥವಾ ಅಸಂಗ ಅಂತ ಹೇಳಿರುವುದು ಜೀವನಲ್ಲ, ಇದು ಪರಮಾತ್ಮನನ್ನೇ ಅಸಂಗ ಅಂತ ಇಲ್ಲಿ ಹೇಳಿರೋದು ಅಂತ ಹೇಳಿ ಈ ಅಧಿಕರಣವನ್ನು ಪರಿಸಮಾಪ್ತಿಗೊಳ್ಳುತ್ತಾರೆ. ಇನ್ನು ಮುಂದಿನ ಅಧಿಕರಣ ಬ್ರಾಹ್ಮಣಾಧಿಕರಣ, ಈ ಪಾದದ ಕೊನೆಯ ಅಧಿಕರಣವದು. ಅದರ ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಯಥಾಶಕ್ತಿ ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ಸುಷುಪ್ತಿ ಅಧಿಕರಣದ ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಅನುವಾದ ರೂಪದಲ್ಲಿ ಏನು ಮಾಡಿದ್ವಿ ಅದನ್ನು ರಾಮಕೃಷ್ಣ ವೇದವ್ಯಾಸರ ಅನಂತರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.